ಆಯವ್ಯಯದಲ್ಲಿ ಕುಮಾರಸ್ವಾಮಿ ಅತ್ಯಂತ ಮುತ್ಸುದ್ದಿತನದಿಂದ ಮತ್ತು ಜನಪರವಾದ ಚಿಂತನೆಗಳು ಮತ್ತು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಮಾತುಗಳನ್ನ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಹಾಗೂ ಮೈತ್ರಿ ಧರ್ಮ ಕಾಪಾಡೋ ದೃಷ್ಟಿಯಿಂದ ಬಹಳ ಜಾಣ್ಮೆಯಿಂದ ಎಲ್ಲ ಅಂಶಗಳಿಗೂ ಒತ್ತು ಕೊಟ್ಟುಕೊಂಡು ಕರ್ನಾಟಕದ ಏಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಆಯವ್ಯಯವನ್ನು ಸಿದ್ಧ ಮಾಡಿ ಜನರ ಮುಂದಿಟ್ಟಿದ್ದಾರೆ. ನಿಜವಾಗ್ಲೂ ಇದು ಶ್ಲಾಘನೀಯ. ಯಾಕೆ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತವನ್ನು ಅಂದರೆ ಒಟ್ಟಾರೆ ಬಡ್ಜೆಟಿನ 18%ಗಿಂತ ಹೆಚ್ಚು ಮೊತ್ತವನ್ನು ಸಾಲ ಮಾನದಂಥ ನಿರ್ದಿಷ್ಟ ಕಾರ್ಯಕ್ರಮವನ್ನು ಇಟ್ಟಿರೋದು ಅಂತಂದರೆ 34,000 ಕೋಟಿ. ಅಮೂಲಕವಾಗಿ ರೈತರ ಬದುಕಿನಲ್ಲಿ ಒಂದು ಆರ್ಥಿಕ ಭದ್ರತೆಯನ್ನು ಕಂಡುಕೊಳ್ಳಲಿಕ್ಕೆ ಮತ್ತು ಈ ದಿಕ್ ಮತ್ತು ಆತ್ಮಹತ್ಯೆಯ ದಿಕ್ಕಿನಲ್ಲಿ ಹೋಗ್ತಿರುವಂಥ ರೈತರು ಆತ್ಮಹತ್ಯೆ ತಡೆಯ ದೃಷ್ಟಿಯಿಂದ ಅತ್ಯಂತ ಜವಾಬ್ದಾರಿಯುತವಾದಂಥ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ರೈತರ ಸಾಲ ಮನ್ನಾ ವಿಚಾರದಲ್ಲಿ ಈ ಸ್ವತಂತ್ರ ಬಂದ ಇತಿಹಾಸದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ಸಹಕಾರಿ ಸಾಲ ಬಿಟ್ಟರೆ ಬೇರೆ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡಿರಲಿಲ್ಲ. ಒಟ್ಟಾರೆ ಸಾಲದಲ್ಲಿ ರೈತರು 20% ಸಹಕಾರಿ ಸಾಲ ಮನ್ನಾ ಮಾಡಿದರೆ ತಗೊಂಡಿದ್ದರೆ 80% ಕಮರ್ಷಿಯಲ್ ಬ್ಯಾಂಕ್ ಸಾಲ ಮನ್ನಾ ಮಾಡಿದ್ದಾರೆ ತಗೊಂಡಿರ್ತಾರೆ. ಆ ದೃಷ್ಟಿಕೋನದಿಂದ ಇವತ್ತು ಕಮರ್ಷಿಯಲ್ ಬ್ಯಾಂಕಿಗೂ ಇದನ್ನು ವಿಸ್ತರಿಸುವುದರ ಮುಖಾಂತರವಾಗಿ ಏನು ಇದುವರೆಗೂ ವಂಚಿತರಾಗಿದ್ದರು ರೈತರು ಸಾಲ ಮನ್ನಾದಿಂದ, ಆ ಎಲ್ಲ ರೈತರಿಗೂ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಎರಡನೇ ಬಹಳ ಮುಖ್ಯವಾದ ಅಂಶ ಅಂತಂದರೆ ಪ್ರಾಮಾಣಿಕವಾಗಿ ಗುರುತಿಸುವಂಥ ರೈತರನ್ನ ಪ್ರಾಮಾಣಿಕವಾಗಿ ಸಾಲ ಕಟ್ಟುತ್ತಿರುವ ರೈತರನ್ನ ಕೂಡ ಗಮನದಲ್ಲಿಟ್ಕೊಂಡು ಅವರಿಗೆ ಬೋನಸ್ ಮಾರ್ಗದಲ್ಲಿ 25,000 ರೂಪಾಯಿ ಕೊಡ್ತಾ ಇರೋದು ಕೂಡ ಈ ಬಜೆಟಿನ ಒಂದು ದಾರ್ಶ್ಯತನ. ಬರೀ ಸಾಲ ಮನ್ನಾನೇ ರೈತರ ಸಮಸ್ಯೆಗೆ ಪರಿಹಾರ ಅಲ್ಲ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ರೈತರ ಆರ್ಥಿಕ ಭದ್ರತೆಗಾಗಿ ಪ್ರಾಯೋಗಿಕವಾಗಿ ಇವತ್ತು 8 ಜಿಲ್ಲೆಗಳಲ್ಲಿ ಇಸ್ರೇಲ್ ಮಾದರಿಯ ವ್ಯವಸಾಯ ಪದ್ಧತಿನ ಜಾರಿ ತರಕ್ಕೆ ಪ್ರೋತ್ಸಾಹ ಧನ ಇಟ್ಟಿರೋದು ಕೂಡ ರೈತರ ಬದುಕಿಗೆ ಒಂದು ಆಶಾ ಕಿರಣ. ಹಾಗೆ ಉದ್ಯೋಗ ಸೃಷ್ಟಿ ಯೋಜನೆಯಲ್ಲಿ ಮೈಸೂರಿನಲ್ಲಿ ಒಂದು ಹಾರ್ಡ್ವೇರ್ ಪಾರ್ಕ್ ಚೈನಾ ಮಾದರಿಗೆ
ತರೋದ್ರ ಮುಖಾಂತರವಾಗಿ ಪ್ರತಿ ತುಮಕೂರು ಚಿಕ್ಕಬಳ್ಳಾಪುರ ಚೈನ ಮೈಸೂರು ಮ್ಯಾಮ್ ಮತ್ತೆ ಮತ್ತೆ ಚಿಕ್ಕಬಳ್ಳಾಪುರ ಈ ವರ್ಷ ಮೈಸೂರು ಪಾರ್ಕ್ ಸೃಷ್ಟಿ ಮಾಡಿ ಕನಿಷ್ಠ 8 ಲಕ್ಷ ಉದ್ಯೋಗಗಳನ್ನ ಪ್ರತಿ ವರ್ಷ ಉತ್ಪತ್ತಿ ಮಾಡಲಿಕ್ಕೆ ಕೂಡ ಪೂರಕವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಮಾತಿನಂತೆ ವೃದ್ಧಾಪ್ಯ ವೇತನವನ್ನು ಹೆಚ್ಚು ಮಾಡಿದ್ದಾರೆ. ಹೆರಿಗೆ ಬತ್ತಿ ಹೆಚ್ಚಿಗೆ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಚುನಾವಣಾ ಪ್ರಣಾಳಿಕೆಯ ಅಂಶಗಳನ್ನು ಕೂಡ ಸಂಪೂರ್ಣವಾಗಿ ಮುಂದುವರಿಸಿಕೊಂಡು ಹೋಗೋದ್ರ ಮುಖಾಂತರವಾಗಿ ಮೈತ್ರಿ ಧರ್ಮವನ್ನು ಕೂಡ ಎತ್ತಿ ಹಿಡಿದಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿಯೋ ಉಳಿತಾಯ ಬಜೆಟನ್ನು ಮಂಡನೆ ಮಾಡೋದ್ರ ಜೊತೆಗೆ ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಮತ್ತು ಜಲಸಂಪನ್ಮೂಲ ಇಲಾಖೆಗೆ ಹೆಚ್ಚಿನ ಅಂತಂದರೆ ಹೋದ ಬಜೆಟ್ಗಿಂತ 20% ಹೆಚ್ಚು ಹಣವನ್ನು ಇಡೋದ್ರ ಮುಖಾಂತರವಾಗಿ ದೂರದೃಷ್ಟಿಯಿಂದನೂ ಕೂಡ ಹಾಗೂ ನೀರಾವರಿ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಬಜೆಟ್ಟು ಜನಸ್ನೇಹಿ. ಿಂದ ಬಿಜೆಪಿ ವಿರೋಧಕ್ಕಾಗಿ ಏನೇ ಹೇಳಿದ್ರು ಕೂಡ ಇದು ಜನಸ್ನೇಹಿ ಆಗಿದೆ. ಅಭಿವೃದ್ಧಿಗೆ ಪೂರಕವಾಗಿದೆ. ಅದಕ್ಕಾಗಿ ಕುಮಾರಸ್ವಾಮಿಗೆ ಕರ್ನಾಟಕ ಜನ ಧನ್ಯವಾದ ಹೇಳಲೇಬೇಕು. GST ಬಂದಮೇಲೆ ರಾಜ್ಯ ಸರ್ಕಾರಗಳಿಗೆ ಹಣ ಸಂಗ್ರಹ ಮಾಡಲಿಕ್ಕೆ ಟ್ಯಾಕ್ಸ್ ಹಾಕಲಿಕ್ಕೆ ಅವಕಾಶ ಇರೋದು 4 ಕ್ಷೇತ್ರ. ಆ ದೃಷ್ಟಿಕೋನದಿಂದ ಸ್ವಲ್ಪ ಮಟ್ಟಿನ ಹೊರೆ ಜನರ ಮೇಲೆ ಬಿದ್ದಿದೆ. ಈ ದೇಶದ ಬೆನ್ನೆಲುಬಾದಂಥ ರೈತನ ಬದುಕಿಗಾಗಿ ಬಹುಶಃ ಕರ್ನಾಟಕದ ಜನತೆ ಇದನ್ನು ಸಹಿಸ್ಕೊಡ್ತಾರೆ ಅಂತ ಹೇಳಿ ಭಾವಿಸಿರ್ತೀವಿ.